ಫಿಲಮ್ ಚೆನ್ನಾಗಿದೆ ಸರ್. ರಾಜಕೀಯ ಅಂತ ಏನು, ರಾಜಕೀಯ ಅಂದರೆ ಏನು ಅಂತ ತೋರಿಸ್ಕೊಟ್ಟವ್ರೆ. ಚೆನ್ನಾಗಿದೆ ಫಿಲಮ್, ತುಂಬ ಚೆನ್ನಾಗಿದೆ ಸರ್. ಪ್ರತಿಯೊಂದು ಹಳ್ಳಿಯಲ್ಲೂ ನಡೆಯತಕ್ಕಂಥ ಒಂದು ನೈಜ ಘಟನೆಯನ್ನು ಕಣ್ಮುಂದೆ ತಂದಿದ್ದಾರೆ. ನಿಜಕ್ಕೂ ಖುಷಿಯಾಗುತ್ತೆ. ರಾಜಕೀಯ ಬೇಡ ಅನ್ನೋದು ಭಾಳ ಸ್ಪಷ್ಟವಾಗಿದೆ. ನೈಸ್ ಸರ್, ಗುಡ್ ಲಕ್. ಸೂಪರ್ ಪಿಕ್ಚರ್, ಸೂಪರ್ ಫೈನ್ ಸರ್. ಇದು ರಾಜಕೀಯ, ಇದರೊಳಗೆ ಭಾರಿ ಸಕ್ಸಸ್ ಆಗಿ ತೆಗೆದಿದ್ದಾರೆ, ಒಳ್ಳೆ ಇದು ಮಾಡಿದ್ದಾರೆ. ಈ ಪಿಕ್ಚರು 100 ಡೇಸ್ಗಿಂತ ಜಾಸ್ತಿ ಓಡ್ತದೆ ಅಂತ ನಾನು ಆಸೆ ಪಡ್ತೀನಿ ಸರ್. ಇದು ಭಾರಿ ಚೆನ್ನಾಗಿದೆ. ಫಿಲಮ್ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಸರ್ ಸಿನಿಮಾ ಚೆನ್ನಾಗಿದೆ ಸರ್. ವಿಶೇಷತೆ ಏನಂದರೆ, ಈಗಿನ ಜನ್ರೇಷನ್ ಹೇಗಿರಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ತುಂಬ ವರ್ಷದಿಂದ ಗ್ಯಾಪ್ ಮನೋಹರ್ ಸರ್ ಡೈರೆಕ್ಷನ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಕತೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆಲ್ ದಿ ಬೆಸ್ಟ್ ಸರ್ ಅವ್ರಿಗೆ. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ರಾತ್ರಿ ಲಾಸ್ಟಲ್ಲಿ ಪುನೀತ್ ಅಂತ ತೋರಿಸಿದ್ರಲ್ಲ, ಅದು ನೋಡಿ ಸರ್ ರಾಜಕೀಯದ ಇಷ್ಟ ಆಯ್ತು ಸರ್. ನೋಡ್ಕೊಂಡು ಆಯ್ಕೆ ಮಾಡ್ಕೊಂಡು ಹೋಗ್ಬೇಕು ಫೋಟೋನ. ಚೆನ್ನಾಗಿದೆ ಮೂವಿ, ಸಿನಿಮಾ ಚೆನ್ನಾಗಿದೆ. ಪುಷ್ಪಾ ನಾಯಕ ನಟ ಚೆನ್ನಾಗಿ ಆಯ್ಕೆ ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಮೆಸೇಜ್ ಇದೆ. ನಾವು ನಮ್ಮ ರಾಜ್ಯ ಆಗಲಿ, ನನ್ನ ರಾಷ್ಟ್ರ ಆಗಲಿ, ಅದನ್ನು ನಮ್ಮ ನಾಯಕರನ್ನು ಯಾವ ಥರ ನಾವು ಆರಿಸ್ಬೇಕು ಅನ್ನೋದು ಮುಖ್ಯ. ಸ್ವಲ್ಪ ಯೋಚನೆ ಮಾಡಿದ್ರೆ ಒಳ್ಳೆ ನಾಯಕರನ್ನ ಆರಿಸ್ಬೋದು ಅಂತ. ಸ್ವಲ್ಪ ಬುದ್ಧಿ ಇಲ್ಲದಿದ್ದರು ಬುದ್ಧಿ ತಿಳ್ಕೊಂಡ್ರೆ ಭಾಳ ಸಂತೋಷ ಅನಿಸುತ್ತೆ. ನಮಸ್ಕಾರ. ವಿ ಮನೋಹರ್ ಅವರು ಒಂದು ಒಳ್ಳೆಯ ರಾಜಕೀಯ ವಿಭಂಡಾತ್ಮಕ ಒಂದು ಸಿನಿಮಾ ಕೊಟ್ಟಿದ್ದಾರೆ. ಪ್ರಸಕ್ತ ರಾಜಕೀಯ ಸನ್ನಿವೇಶದಲ್ಲಿ ಮತಗಳಿಕೆಗೆ ಯಾವ ರೀತಿಯ ಪ್ರಯತ್ನವನ್ನು ಪಡ್ತಾರೆ ಎಂಬುದನ್ನು ಒಂದು ಹಳ್ಳಿಯ ಚುನಾವಣೆಯ ಮುಖಾಂತರ ನಮಗೆ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಎಲ್ಲ ಕಲಾವಿದರು ನೈಜವಾಗಿ ಅಭಿನಯಿಸಿದ್ದಾರೆ. ಆ ಹೊಸ ಹೊಸ ಕಲಾವಿದರಿಂದ ಅಭಿನಯವನ್ನು ಮನೋಹರ್ ಅವರು ಬಹಳ ಉತ್ತಮ ರೀತಿಯಲ್ಲಿ ತಗೊಂಡಿದ್ದಾರೆ. ನಿಜಕ್ಕೂ ಕೂಡ ಒಂದು ಒಳ್ಳೆಯ ಸಿನಿಮಾ. ಹ್ಯಾಟ್ಸ್ ಅಪ್ ಮನೋಹರ್. ಸೂಪರ್ ಆಗಿದೆ. ಎಲೆಕ್ಷನ್ ಸಬ್ಜೆಕ್ಟು ಹೆಂಗೆ ನೋಡ್ಕೊಂಡು ಓಟ್ ಹಾಕ್ಬೇಕು ಅಂತ. ಮೂವಿ ಚೆನ್ನಾಗಿದೆ, ನೋಡಿದ್ರ? ಥ್ಯಾಂಕ್ ಯು. ಇದರಲ್ಲಿ ನಂದು ಒಂದು ಚಿಕ್ಕ ಪಾತ್ರ ಅಷ್ಟೇ. ಮನೋಹರ್ ಸರ್ ನನಗೊಂದು 3 ಸರಿ ಆಡಿಷನ್ ತೊಗೊಂಡು ನನಗೊಂದು ಇದೊಂದು ಪಾತ್ರ ಕೊಟ್ಟರು. ಅವರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಓವರಾಲ್ ಮೂವಿ ತುಂಬ ಚೆನ್ನಾಗಿದೆ. ಅಂದರೆ ಒಂದು ಇಲೆಕ್ಷನ್ನಲ್ಲಿ ಮೊದಲು ಅವರು ಬಿಫೋರ್ ಇಲೆಕ್ಷನ್ ಓಟ್ ಹಾಕೋಕ್ಕಿಂತ ಮುಂಚೆ ಅವ್ರು ಯಾವ ಥರ ಇರ್ತಾರೆ, ಓಟ್ ಹಾಕಿದ್ಮೇಲೆ ಅವ್ರು ಯಾವ ಥರ ಚೇಂಜ್ ಆಗ್ತಾರೆ ಅನ್ನೋದಕ್ಕೆ ಇದೊಂದು ಪಕ್ಕಾ ಉದಾಹರಣೆ ಅಂತ ಹೇಳ್ಬೋದು. ಆಮೇಲೆ ಇದರಲ್ಲಿ ಸಾಂಗ್ಸ್ ಅಂತೂ ನಂಗೆ ತುಂಬ, ಎಲ್ಲ ಸಾಂಗ್ಸೂ ಉಪೇಂದ್ರ ಸರ್ ಹಾಡಿರೋ ಸಾಂಗ್ ಇರ್ಬೋದು, ಚಂದನ್ ಶೆಟ್ಟಿ ಅವ್ರು ಹಾಡಿರೋದಿರ್ಬೋದು, ಆಮೇಲೆ ಇನ್ನೊಂದು 3 ಸಾಂಗ್ಸ್ನು ನಂಗೆ ತುಂಬ ಇಷ್ಟ ಆಯಿತು. ಹೀರೋಯಿನೂ ಕೂಡ ಅಷ್ಟೇ, ಅವ್ರದ್ದು ಮೊದಲು ಫಸ್ಟ್ ಮೂವಿ, ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ನಮ್ಮ ಸತೀಶ್ ಸರ್ ಇರ್ಬೋದು, ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲರೂ ಕನ್ನಡ ಮೂವಿನ ನೋಡಿ ಹಾಗೆ ಅವ್ರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಒಳ್ಳೆ ಮೆಸೇಜ್ ಇದೆ ಸರ್, ತುಂಬ ಚೆನ್ನಾಗಿದೆ ಫಿಲಮ್. ತುಂಬ ಚೆನ್ನಾಗಿದೆ ಸರ್, ಸಹಕುಟುಂಬ ಪರಿವಾರ ಬಂದು ನೋಡ್ತಕ್ಕಂಥ ಸಿನಿಮಾ ಇದು, ತುಂಬ ಚೆನ್ನಾಗಿದೆ, ಒಳ್ಳೆಯದಾಗ. ಸಿನಿಮಾ ಚೆನ್ನಾಗಿದೆ ಸರ್, ಒಳ್ಳೆ ಮೆಸೇಜ್ ಇದೆ. ರಾಜಕೀಯದಲ್ಲಿ ಹೇಗೆಗೋ ಇದ್ದಾರೆ, ಬಟ್ ಈಗೂ ಇರಲಿಕ್ಕೆ ಸಾಧ್ಯ. ಸೋಷಲ್ ಮೈಂಡು ಮತ್ತು ಲಾಸ್ಟಲ್ಲಿ ಪುನೀತ್ನ ತೋರಿಸಿ ಒಳ್ಳೇದು ಮಾಡೋ ವಿಷಯಕ್ಕೆ ಸನ್ನಡ ಇಲಾಖೆಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಎಲ್ಲ ಮನಸ್ಸು ಸೆಳೆಯೋ ಥರ ಇದೆ. ಫೈನಲ್ ಆಗಿ ಪುನೀತ್ ತೋರಿಸುವಾಗ ನೈಸ್ ಸಿನಿಮಾ, ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೊಂದು ವಿನೂತನ ಸಿನಿಮಾ ಅಂತಲೇ ಹೇಳ್ಬೋದು. ಭಾಳ ಅದ್ಭುತವಾಗಿತ್ತು, ಅಸಮಯವಾಗಿತ್ತು. ಇದು ಚುನಾವಣೆಗೆ ಮುಂಚೆ ಬಂದರೆ ಇನ್ನೂ ಭಾಳ ಅತ್ಯುತ್ತಮವಾಗಿತ್ತು ಅಂತೇಳಿ ನನ್ನ ಒಂದು ಅನುಭವ. ಇದರಲ್ಲಿ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಒಂದು ಅನುಭವ ಇರತಕ್ಕಂಥ ಕ್ಯಾರೆಕ್ಟರ್ ಇರತಕ್ಕಂಥ ಕಲಾವಿದರ ಥರ ಕಾಣಿಸ್ತಾರೆ. ಪ್ರತಿಯೊಬ್ಬರು ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲೂ ಕೂಡ ನಮಗೆ ಬೇಜಾರು ಅನ್ನೋದಾಗೋದಿಲ್ಲ. ಇದು ಕುಟುಂಬ ಸಮೇತ ಬಂದು ನೋಡ್ಬೋದು. ಸೂಪರ್ ಅಂತ ಈ ಸಿನಿಮಾ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ ಸರ್. ಅದ್ಭುತವಾದಂತಹ ಚಿತ್ರ. ಇವತ್ತಿನ ರಾಜಕೀಯ ಕೊಲೆಗೆಟ್ಟ ರಾಜಕೀಯ ಪರಿಸ್ಥಿತಿ ಹೇಗಿದೆಯೋ, ತುಂಬ ಸೊಗಸಾಗಿ ಚಿತ್ರದಲ್ಲಿದೆ. ಸತೀಶ್ ಅವರು ತುಂಬ ಚೆನ್ನಾಗಿ ನಡೆಸಿದ್ದಾರೆ. ಮನೋಹರ್ ಅವರು ತುಂಬ ವರ್ಷಗಳ ನಂತರ ಒಳ್ಳೆ ಅದ್ಭುತವಾದಂತಹ ಚಿತ್ರವನ್ನು ಕೊಟ್ಟಿದ್ದಾರೆ. ನಿಜಕ್ಕೂ ಇವತ್ತಿನ ಯುವಜನತೆ ದೇಶವನ್ನು ಉದ್ಧಾರ ಮಾಡಬೇಕು ಅಂತಂದ್ರೆ ಇಂತಹ ಚಿತ್ರಗಳನ್ನು ನೋಡಿ ಅವ್ರ ಮನಸ್ಸನ್ನು ಪರಿವರ್ತನೆ ಮಾಡ್ಕೋಬೇಕು. ರಾಜಕೀಯದಲ್ಲಿ ಎಂಥ ನಾಯಕರನ್ನು ಆಯ್ಕೆ ಮಾಡಬೇಕು ಅನ್ನೋದು ಈ ಚಿತ್ರದಲ್ಲಿ ಸೊಗಸಾಗಿ ತಿಳಿಸಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಫಿಲಮು ತುಂಬ ಚೆನ್ನಾಗಿದೆ. ಹೊಸ ನಾಯಕ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಒಳ್ಳೆ ಡೈರೆಕ್ಷನ್ ಇದೆ ವಿ ಮನೋಹರ್ದು. ಒಳ್ಳೆ ಸ್ಕ್ರಿಪ್ಟ್ ಇದೆ, ಚೆನ್ನಾಗಿದೆ, ಎಂಜಾಯ್ ಇದೆ. ನಮಸ್ಕಾರ. ಆಗೋದೇ ತೋರಿಸಿದ್ದಾರೆ. ಎಲೆಕ್ಷನ್ ಮುಂಚೆ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಎಲೆಕ್ಷನ್ ಮುಂಚೆ ಬರ್ಬೇಕಿತ್ತು ಪಿಕ್ಚರು. ಒಂಥರ ಪಾಠ ಕಲಿಸಂಗ್ ಆಗ್ತಿತ್ತು ಅವಾಗ. ತುಂಬ ಚೆನ್ನಾಗಿದೆ ಸರ್, ನೋಡ್ಬೋದು, ತುಂಬ ಚೆನ್ನಾಗಿದೆ. ಸರ್ ನಮಸ್ಕಾರ. ಸಿನಿಮಾ ದರ್ಬಾರ್ ಅಂತ ಸಿನಿಮಾ, ಕನ್ನಡ ಸಿನಿಮಾ ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಒಬ್ಬ ತುಂಬ ಒಳ್ಳೆಯ ಮೆಸೇಜ್ ಇರೋಂಥ ಒಂದು ಸಿನಿಮಾ.
ನಮ್ಮಂಥ ಒಂದು ಮುಗ್ಧರು ಹಳ್ಳಿ ಜನ ಎಲ್ಲರೂ ಮುಗ್ಧರೆ, ಸಿಟಿ ಹಳ್ಳಿ ಅಂತ ಏನು ಭೇದ ಇಲ್ಲ. ಇದರಲ್ಲಿ ಜನರಿಗೆ ತುಂಬ ಒಟ್ಟಿಗೆ ಇರೋಂಥ ಒಂದು ಅನ್ಯೋನ್ಯವಾಗಿರುವಂಥ ಒಂದು ಜನರ ಮಧ್ಯೆ ಈ ರಾಜಕೀಯ ಅನ್ನೋದು ಒಂದು ಒಂದು ಗ್ರಾಮ ಪಂಚಾಯತ್ ಆಗಲಿ, ಒಂದು ತಾಲೂಕು ಪಂಚಾಯತ್ ನೆಕ್ಸ್ಟ್ ಲೆವೆಲಲ್ಲಿ ಒಂದು ಕಾರ್ಪೊರೇಟ್ ಆಗಲಿ, ಎಮ್ ಎಲ್ ಎ ಆಗಲಿ, ಎಮ್ ಪಿ ಆಗಲಿ, ಸೊ ಈ ಥರ ಹೋಗೋಂಥ ಒಂದು ರಾಜಕೀಯ ತಂದು ಇಲ್ಲಿ ಯಾವ ರೀತಿ ಒಂದು ಮನಸ್ಸು ಮುಗ್ಧ ಮನಸ್ಸುಗಳ ಮಧ್ಯೆ ಒಂದು ಚಂಚಲ ಮಾಡ್ತಾರೆ ಅನ್ನೋದು ಒಂದು ಸಬ್ಜೆಕ್ಟ್ ಇದೆ. ಆಮೇಲೆ ರಾಜಕೀಯ ಗೆದ್ದ ಮೇಲೆ ಏನೇನು ಆಗುತ್ತೆ ಅನ್ನೋದು ಒಂದು ಪರಿಣಾಮ ಇದೆ ಸರ್. ತುಂಬ ಮನೋಹರ್ ಸರ್ ತುಂಬ 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 ಚೆನ್ನಾಗಿರೋಂಥ ಒಂದು ಸಿನಿಮಾ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಎಲ್ಲರೂ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ತುಂಬ ಮೆಸೇಜ್ ಇದೆ ಸರ್, ನಮ್ಮಂಥ ಒಂದು ಜನರಿಗೆ ಒಳ್ಳೆ ತುಂಬ ಮೆಸೇಜ್ ಇರೋಂಥ ಒಂದು ಸಿನಿಮಾ, ಎಲ್ಲರೂ ಬಂದು ನೋಡೋಂಥ ಒಂದು ಸಿನಿಮಾ. ಈ ಮತ್ತೆ ಈ ಸಿನಿಮಾಗೆ ಒಳ್ಳೆಯದಾಗಲಿ ಅನ್ನೋದು ನನ್ನ ಆಶಿಸು. ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ತುಂಬ ಎಂಟರ್ಟೈನ್ಮೆಂಟು, ತುಂಬ ಈ ಸಿನಿಮಾದಿಂದ ತುಂಬ ಒಂದು ಮೆಸೇಜ್ ಇದೆ, ಎಲ್ಲರೂ ಕಲಿಯೋಂಥ ಒಂದು ಅಂಶಗಳು ತುಂಬ ಇವೆ. ಎಲ್ಲರೂ ಬಂದು ದಯವಿಟ್ಟು ಕನ್ನಡ ಸಿನಿಮಾ ನೋಡಿ, ದರ್ಬಾರ್ ಸಿನಿಮಾ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ, ನೋಡಬೇಕಾಗಿ ವಿನಂತಿ ಸರ್. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸತೀಶ್ ರಾಜ್. ದರ್ಬಾರ್ ಸಿನಿಮಾ ನೋಡಿದೆ ಇವತ್ತು, ಭಾಳ ಉತ್ತಮವಾದಂಥ ಕಥೆನ ಆಯ್ಕೆ ಮಾಡ್ಕೊಂಡಿದ್ದಾರೆ, ಒಳ್ಳೆ ಹಾಸ್ಯ ಇದೆ, ಒಳ್ಳೆ ಮೆಸೇಜ್ ಇದೆ. ದಯಮಾಡಿ ಎಲ್ಲ ಕನ್ನಡ ಅಭಿಮಾನಿಗಳು ಚಿತ್ರರಂಗಕ್ಕೆ ಬಂದು ಕನ್ನಡ ಚಿತ್ರವನ್ನು ನೋಡಿ ಬೆಳೆಸ್ಬೇಕಂತ ನಾನು ಕೇಳ್ಕೊಂಡು. ಜೈ ಹಿಂದ್ ಕರ್ನಾಟಕ. ಮತ್ತೆ ದರ್ಬಾರ್ ಫಿಲಮ್ ಬಗ್ಗೆ ಹೇಳೋಂಥ ತುಂಬ ಇದೆ, ಕ್ಷಣ ಕ್ಷಣಕ್ಕೂ ಒಳ್ಳೆ ಕಾಮಿಡಿ ಇದೆ, ಫ್ಯಾಮಿಲಿಗೆ ಎಂಟರ್ಟೈನ್ಮೆಂಟ್ ಆಗಿದೆ, ಒಳ್ಳೆ ಮೆಸೇಜ್ ಇದೆ. ಇದು ಎಲೆಕ್ಷನ್ ಬಿಫೋರ್ ಬಂದಿದ್ದು ತುಂಬ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ, ಎಲ್ಲರೂ ಒಂದ್ಸರಿ ಕಂಪ್ಲೀಟ್ ಫ್ಯಾಮಿಲಿ ಸಮೇತ ನೋಡ್ಬೇಕಂತ ಸರ್. ಚೆನ್ನಾಗಿದೆ ಸರ್ ಪಿಕ್ಚರ್ಸ್. ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುತ್ತದೆ ಎಂಬುದೊಂದು ಮಾತು. ದೇಶ ಬದಲಾಗಬೇಕು, ದೇಶ ಬದಲಾಗಬೇಕು ಅನ್ನುವಂಥ ಮಾತಿನ ಹಿನ್ನೆಲೆಯಲ್ಲಿ ನನ್ನ ಗ್ರಾಮ ಬದಲಾಗಬೇಕು, ನನ್ನ ಹಳ್ಳಿ ಬದಲಾಗಬೇಕು ಅನ್ನೋದು ದರ್ಬಾರ್ ಸಿನಿಮಾದ ವಿಶೇಷತೆ. ಧನ್ಯವಾದ. ಹಳ್ಳಿ ಜನ ನೋಡೋ ಫಿಲಮ್ ಇದು, ಅವರ ಇವಾಗಿನ ಪರಿಸ್ಥಿತಿಗೆ ತಕ್ಕನಾಗಿ ಮಾಡಿದ್ದಾರೆ. ಇವಾಗಿನ ಸಿಚುಯೇಷನಲ್ಲಿ ನೋಡಿ ಕನ್ನಡ ಅಭಿಮಾನಿಗಳು ಎಲ್ಲರೂ ನೋಡಬೇಕು ಈ ಫಿಲಮ್ನ. ಚೆನ್ನಾಗಿತ್ತಪ್ಪ ಫಿಲಮ್. ಈ ರಾಜಕಾರಣಿಗಳು ಎಲ್ಲ ನೋಡಿ ತಿಳ್ಕೊಳ್ಳೋ ಥರ ಜನಗಳು ಒಂದು ಪಾಠ ಕಲ್ತಾಗಿರುತ್ತೆ. ಅಷ್ಟೇ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.